ಅದು ಡಿಸಿಷನ್ ತಗೋಬೇಕಾದ್ರೆ ಸುಮಾರು 2.5 ವರ್ಷದಿಂದ ನಾನು ಏನು ಈ ಫ್ರೀಡಂ ಆಪ್ ಅನ್ನು ಯೂಸ್ ಮಾಡಿ ಕೆಲವೊಂದಿಷ್ಟು ವಿಡಿಯೋಸ್ಗಳು ನೋಡಿದನಲ್ಲ ಅದು ನನಗೆ ಇನ್ಸ್ಪೈರ್ ಆಗಿದೆ ಆವಾಗ ನಾನು ಒಂದೊಂದು ನಾನು ಫಸ್ಟ್ ಗೆ ನಾನು ನೋಡಿದ್ದು ಗೋಟ್ ಫಾರ್ಮ್ ಡೈರಿ ಫಾರ್ಮಿಂಗ್ ಸೋ ಸಮಗ್ರ ಕೃಷಿಯಲ್ಲಿ ಈಗಿನ ಅಲ್ಲಿ ಏನು ಸಿಗುತ್ತೆ ನನಗೆ 10 ಗುಂಟೆಯಲ್ಲಿ ಒಂದು 15 ಲಕ್ಷ 18 ಲಕ್ಷ 22 ಲಕ್ಷ सो इत नन अगाध अन्सबिड़ और नोड़ा कोर्स केकोत हादसा स्वल्प ईजी अन्स्तु फ्रीडम या बदलवे अब बहुत अद्भुतवारतक बदलवे तक सो इवत नानदे केस बंदी अंतरू कूड़ा सो अली कलव नेमदी है सक्सस् कलती आ फ्रीडम ऐप कलती सो सुमार मोदी नान सुमार दुड्डन वेस्ट याद खर्चमी बट फ्रीडम ऐप नान 5 वर्ष कोर्स दुड्डन हाकू नन व्यर्थ अन्सिल्ल इदु बेनिफिट। हाय हेलो नमस्कार वेलकम टू फ्रीडम फार्मिंग कन्नड यूट्यूब चैनल नानु चैत्रा नीवेनु नम्म चैनल अन्न सब्सक्राइब माडिल्ल अंद्रे ईगले सब्सक्राइब माडि हागे बेल बटन अन्न प्रेस माडोदन्न मरिबेडि। ಸ್ನೇಹಿತರೆ ಇವತ್ತು ನನ್ನ ಜೊತೆಗೆ ವಿಜಯಪುರದಿಂದ ಮಹೇಶ್ ಚೌಹಾಣ್ ಅವರು ಇದ್ದಾರೆ। ಸೋ ಇವರು ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು। ಸೋ ಪಾಸ್ಟ್ 3 ತಿಂಗಳ ಹಿಂದೆ ಕೆಲಸಕ್ಕೆ ರಿಸೈನ್ ಮಾಡ್ತಾರೆ। ಸೋ ಅದಾದ ಮೇಲೆ ಕೃಷಿ ಕ್ಷೇತ್ರಕ್ಕೆ ಕಾಲಿಡ್ತಾರೆ। ಹಾಗಾದ್ರೆ ಇವರ ಕೃಷಿ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು, ಏನು ಬೆಳಿತಾ ಇದ್ದಾರೆ, ಕೃಷಿ ಮಾಡಬೇಕು ಅಂತ ಯಾಕೆ ಅನಿಸ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರಿಂದಲೇ ಪಡ್ಕೊಳ್ಳೋಣ। ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ। ಸರ್ ನಮಸ್ತೆ। ನಮಸ್ತೆ ಸರ್, ನಾನು ಸ್ಟಾರ್ಟಿಂಗ್ ಹೇಳಿದೆ, ಸೋ ನೀವು ಒಂದು ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ರಿ ಮ್ಯಾನೇಜರ್ ಆಗಿ, ಸೋ ಅದಾದ ಮೇಲೆ ಕೃಷಿಗೆ ಬಂದ್ರಿ ಅಂತ, ಸೋ ಆ ಒಂದು ಟ್ರಾನ್ಸ್‌ಫಾರ್ಮೇಷನ್ ಯಾಕಾಗಾಯ್ತು ಸರ್, ಕೃಷಿ ಮಾಡಬೇಕು ಅಂತ ಯಾಕೆ ಅನಿಸ್ತು? ಕೃಷಿ ಮಾಡಬೇಕಾಗಿತ್ತು, ನೆಮ್ಮದಿಗೋಸ್ಕರ ಕೃಷಿಗೆ ಆಯ್ಕೆ ಮಾಡ್ಕೊಂಡಿದ್ವಿ। ಫಸ್ಟ್ ಈ ಕೃಷಿಗೆ ಬರೋಕಿನ ಪೂರ್ವದಲ್ಲಿ ನಾನು ಕೋಆಪರೇಟಿವ್ ಮ್ಯಾನೇಜರ್ ಆಗಿದ್ದಾಗ ಸೋ ಸುಮಾರು ಒಂದು 10 ಗೋಟನ್ನ ಹಾಕಿ ಅಲ್ಲಿ ಏನೋ ಯಶಸ್ವಿ ಕಂಡಿದ್ವಿ। ಸೋ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಗ್ರೋತ್ ಮಾಡಬೇಕು ಅಂತ ಉದ್ದೇಶದಿಂದ ಅದನ್ನ ಬಿಟ್ಟು ಕೃಷಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ। ಕೋಆಪರೇಟಿವ್ ಕೆಲಸ ಮಾಡ್ತಿದ್ದಂಗೇನೇ ನಿಮ್ಮದು ಕುರಿ ಮೇಕೆ ಸಾಕಾಣಿಕೆ ಕೂಡ ಮಾಡ್ತಿದ್ರಿ ಅಂತ, ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಿದ್ರಿ ಸರ್? ಯಾಕಂದ್ರೆ ಬ್ಯಾಂಕ್ ಅಂತ ಬಂದಾಗ ಕೆಲಸ ತುಂಬಾ ಇರುತ್ತೆ, ಹೆಕ್ಟಿಕ್ ಇರುತ್ತೆ, ಸೋ ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ರಿ? ಅದು ನಾನು ಬೆಳಗ್ಗೆ ಎದ್ದ ತಕ್ಷಣ ಅವರದ ದಿನಚರಿ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೆ। ಸೋ ನಮ್ಮ ಬ್ರದರ್ ಅದಕ್ಕೆ ಮೇವುಗಳನ್ನು ವ್ಯವಸ್ಥೆ ಮಾಡ್ತಿದ್ರು। ಸೋ ನಾನು ಡ್ಯೂಟಿ ಹೋಗೋಕ್ಕೆ ಪೂರ್ವದಲ್ಲಿ ಅವಕ ನೀರು ಕುಡಿಸೋದು ಮೇವಕ್ಕೆ ಹೋಗ್ತಿದ್ದೆ। ಸೋ ಡ್ಯೂಟಿಯಿಂದ ಮಧ್ಯಾಹ್ನ ಬಂದು ಅವಕ ನೀರು ಹಾಕೋದು ಮತ್ತೆ ನೀರು ಕುಡಿಸೋದು ಸಾಯಂಕಾಲದ ಹಿಂಗ ಆಗ್ತಿತ್ತು। ಸೋ ಇನ್ನೇನಾಯ್ತು, ನಾನು ನಾ ಮಾಡೋ ಕೆಲಸನ ನಮ್ಮ ಮತ್ತೆ ಮನೆಯವರಿಗೆ ಎಡೆಕ್ ಮಾಡೋದು ಬೇಡ ಅಂತ ಹೇಳಿ ಸೋ ಹೀಗಾಗಿ ಅದು ಇರೋ ಕೋಆಪರೇಟಿವ್ ಸೊಸೈಟಿ ವರ್ಕನ್ನ ಬದಿಗಿಟ್ಟು ಈಗ ಇದನ್ನೇ ಪರ್ಮನೆಂಟ್ ಆಗಿ ಮಾಡ್ಕೊಂಡ್ರೆ ಆಯ್ತು, ಇಲ್ಲ ಕೃಷಿಯಲ್ಲಿ ಮತ್ತೆ ಇನ್ನು ವಿವಿಧ ರೀತಿಯಲ್ಲಿ ಏನಾದರೂ ಬೆಳೆದ್ರೆ ಆಯ್ತು ಅಂತ ಹೇಳಿ ಸೋ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ। ಓಕೆ ಸರ್, ಈಗ ನೀವು ರಿಸೈನ್ ಮಾಡ್ತೀರಿ ಅಂತಂದಾಗ ಅದೊಂದು ಭಯ ಇದ್ದೇ ಇರುತ್ತೆ, ಮುಂದೆ ನಾನು ಕೃಷಿಯಲ್ಲಿ ಹೇಗಪ್ಪ ಸಕ್ಸಸ್ ಆಗ್ತೀನೋ ಇಲ್ವೋ, ಸೋ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಬೋದು, ಯಾಕಂದ್ರೆ ಒಂದು ಸೋರ್ಸ್ ಇರುತ್ತೆ, ಇನ್ಕಮ್ ಸೋರ್ಸ್ ಇರುತ್ತೆ ನಿಮಗೆ ಕೋಆಪರೇಟಿವ್ ಅಲ್ಲಿ ಕೆಲಸ ಮಾಡ್ತಿದ್ರಿ ಅಂತಂದಾಗ, ಆ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ನಿಮಗೆ ಎಷ್ಟು ಟೈಮ್ ತಗೊಳ್ತು ಸರ್, ಆ ಡಿಸಿಷನ್ ಹೆಂಗ್ ತಗೊಂಡ್ರಿ? ಅದು ಡಿಸಿಷನ್ ತಗೋಬೇಕಾದ್ರೆ ಸುಮಾರು 2.5 ವರ್ಷದಿಂದ ನಾನು ಏನು ಈ ಫ್ರೀಡಂ ಆಪ್ ಅನ್ನು ಯೂಸ್ ಮಾಡಿ ಕೆಲವೊಂದಿಷ್ಟು ವಿಡಿಯೋಸ್ಗಳು ನೋಡಿದ್ದೆನಲ್ಲ ಅದು ನನಗೆ ಇನ್ಸ್ಪೈರ್ ಆಗಿದೆ। ಸೋ ಈ ರಿಸೈನ್ ಈ 3 ಮಂತ್ಸ್ ಬ್ಯಾಕ್ ನಾನು ರಿಸೈನ್ ಹೇಳೋಕೂ ಪೂರ್ವದಲ್ಲಿ ನನ್ನ ಕುಟುಂಬನೂ ಯಾಕೆ ರಿಸೈನ್ ಮಾಡ್ತೀಯಾ, ನೀನು ನೀಗೋದಿಲ್ಲ ಬೇಡ ಅಂತ ಹೇಳಿದ್ರು। ಸೋ ಅವ್ರ ಮಾತುಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇಲ್ಲ ನಾನು ಅಲ್ಲಿ ದುಡಿಯೋದು ಒಂದು 10-15 ಸಾವಿರ ದುಡಿಯೋ ಪಗಾರ ನನಗೆ ಸರಿ ಪುರಟ್ ಬಿಡಲ್ಲ। ಸೋ ಸುಮಾರು ನಾನು ಒಂದು ತಿಂಗಳಿಗೆ 1 ಲಕ್ಷ ದುಡಿಮೆ ಮಾಡಬೇಕು ಆ ಟಾರ್ಗೆಟ್ ನನ್ನ ತಲೆಯಲ್ಲಿದೆ, ಅದಕ್ಕಾಗಿ ನಾನು ಅದನ್ನು ರಿಸೈನ್ ಮಾಡೇ ಮಾಡ್ತೀನಿ ಅಂತೇಳಿ ಅದನ್ನು ಮಾಡಿದ್ದೀನಿ। ಇವತ್ತಿಗೂ ನನ್ನ ಮನೆಯಲ್ಲಿ ಕೋಆಪರೇಟಿವ್ ಸೊಸೈಟಿ ರಿಸೈನ್ ಮಾಡಿರೋದು ಬೇಸರ ತಂದಿದೆ, ಬಟ್ ನನಗೆ ಖುಷಿ ಆಗ್ತಾ ಇದೆ ಅಷ್ಟೇ। ಸೋ ಫ್ರೀಡಂ ಆಪ್ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ಫ್ರೀಡಂ ಆಪ್ ಬಗ್ಗೆ ನಾನು ಸುಮಾರು ಈಗ ಮೊಬೈಲ್ ಯೂಟ್ಯೂಬ್ ಅಲ್ಲಿ ನಾನು ಏನಾದ್ರು ಮೊಬೈಲ್ ಸರ್ಚ್ ಮಾಡುವಾಗ ನೆಟ್ ಅದು ನೆಟ್ ಸರ್ಚ್ ಮಾಡುವಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಿಮ್ಮ ಸಿಎಸ್ ಸುಧೀರ್ ಅವರದು ಒಂದು ಶ್ರೀಮಂತಿಕೆ ಕೋರ್ಸ್ ಬಂದಿತ್ತು। ಆ ಶ್ರೀಮಂತಿಕೆ ಆಗೋದು ಹೇಗೆ ಅಂತಂದಾಗ ಸೋ ಅದನ್ನ ನಾನು ಕ್ಲಿಕ್ ಮಾಡಿ ನೋಡಿದಾಗ ಅದರ ಜರ್ನಿಯಲ್ಲಿ ಅವರು ಹೇಳ್ತಾ ಬಂದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ, ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಮಾಡಿದ ಮೇಲೆ ಅದು ಸುಮಾರು ಅದು ಒಮ್ಮೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಕಾಲ್ ಬಂದು ಹಿಂಗೆ ಕೋರ್ಸ್ 5 ವರ್ಷದ್ದು 2 ವರ್ಷದ್ದು 1 ವರ್ಷದ್ದು ಅಂದಾಗ ನಾನು ವಿಚಾರ ಮಾಡಿದೆ। 1 ವರ್ಷ 2 ವರ್ಷ ಮಾಡಿದ್ರೆ ನಾನು ಸಕ ಇದರಲ್ಲಿ ನೋಡೋಕ್ಕಾಗಲ್ಲ ಏನು, ಯಾಕಂದ್ರೆ ನಾನು ಸುಮಾರು ಮೊಬೈಲಲ್ಲಿ ಬೇರೆ ಬೇರೆ ಥರ ಯೂಸ್ ಮಾಡ್ತೀನಿ, ಹೀಗಾಗಿ ಇದರಲ್ಲಿ ಯೂಸ್ ಆಗಲ್ಲ, ನಾನು ಸುಮಾರು ಒಂದು 5 ವರ್ಷದ್ದೇ ಒಮ್ಮೆ ಮಾಡ್ಕೊಂಡ್ಬಿಟ್ರೆ ನಾನು ಟೈಮ್ ಸಿಕ್ಕಾಗಿದ್ದು ನೋಡ್ಬೋದು ಅಂತೇಳಿ ಸೊ ಸಡನ್ಲಿ ನಾನು ಆವಾಗ 5 ವರ್ಷದ ಕೋರ್ಸ್ ಫಸ್ಟ್ ಟೈಮ್ ಹಾಕೊಂಡಿದ್ದೆ।
आव नान फस्टे नान नोड़ गोट फार्म डेरी फार्मिंग सो समग्र कृषि इन अल्न नन हूं गुंटेली हद्न लक्ष हद् हद्नेट लक्ष इपत् लक्ष सो नन अगाध अन्स्बित आर नोड़ा कॉर्स केकोत स्वल्प ईजी अन्स्तु ಹೀಗಾಗಿ ಅದರಿಂದ ಸ್ವಲ್ಪ ನನಗೂ ಬೆನಿಫಿಟ್ ಅನಿಸ್ತು. ಓಕೆ ಸರ್, ಈಗ ಎಷ್ಟು ಕುರಿ ಎಷ್ಟು ಕೋಳಿ ಹೆಂಗಿದೆ ಸರ್, ಎಷ್ಟು ಲೆಕ್ಕ ಅಂತ ಹೇಳಿದ್ರೆ? ಈಗ ನಾನು ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಇವಾಗ ನಾನು ಆ ಕಡೆ ವರ್ಕ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡೋದ್ರಿಂದ ಅದು ನನಗೆ ಗ್ರೋತ್ ಅಲ್ಲಿ ಕಂಡೆ. ಮೊದಲು ಒಂದು 10 ಮೇಕೆಗಳನ್ನು ಹಾಕಿ ಅಂದ್ರೆ ಕುರಿಮರಿಗಳನ್ನು ಅಂದ್ರೆ ಹೊಂದಮರಿಗಳನ್ನು ಹಾಕಿ ಅದನ್ನ ಹೋದ ವರ್ಷ ನಾನು ಸೇಲ್ ಮಾಡಿದೆ. ಅದರಲ್ಲಿ ಒಂದು ಅರ್ಧ ಪ್ರಾಫಿಟ್ ಬಂದಂಗ ಆಯ್ತು. ಸೋ ಹಿಂಗಾಗಿ ಮತ್ತೆ ಏನಾಯ್ತು, ಅದರಲ್ಲಿ ಉಳಿದಿರತಕ್ಕಂತ ಒಂದು 4-5 ತಳಿಗಳು ಉಳಿದಿದ್ದಾವೆ. ಸೋ ಅವಷ್ಟ ಕಂಟಿನ್ಯೂಸ್ ಇಟ್ಕೊಂಡಿದ್ದೀನಿ. ಈಗ ಹಸುಗಳಲ್ಲಿ ಒಂದು 3 ಹಸುಗಳನ್ನು ಕಟ್ಕೊಂಡಿದ್ದೀನಿ. ಸೋ ಅದು ಇನ್ನ ರನ್ ಆಗಿತ್ತು ಹಾಗೆ. ಓಕೆ, ಸೋ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್, ಎಷ್ಟು ಪ್ರಾಫಿಟ್ ಬಂತು? ಮೊದಲಿಗೆ ನಾನು 42,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೋ ಅದರಿಂದ ಒಂದು 20-25,000 ರೂಪಾಯಿ ಹೊಳ್ಳೆ ಅದಕ್ಕೆ ಅಂದ್ರೆ ಕಾಳು ಕಡಿ ಏನಾದರೂ ಖರ್ಚು ಮಾಡಿದ್ದೀನಿ. ಸೋ ಒಂದು 20-25,000 ರೂಪಾಯಿ ನನಗೆ ಪ್ರಾಫಿಟ್ ಆಗಿ ಹೊಳ್ಳೆ ಬಂದಿತ್ತು. ಓಕೆ, ಸೋ ಶೆಡ್ ಎಲ್ಲ ಮಾಡ್ಕೊಂಡಿದ್ರಾ? ಹಾ, ಶೆಡ್ ಅಂತಂದ್ರೆ ನಾನು ಆ ತರ ಹೈಟೆಕ್ ಶೆಡ್ ಗಳನ್ನೇನಿಲ್ಲ. ಸೋ ನೆಲದಲ್ಲೇನೇ ಇದ್ದಿದ್ರಲ್ಲೇನೆ ಸ್ವಲ್ಪ ಜಾಳಿಗೆ ಕಟ್ಟಿ ಸೋ ಇರೋ ಜಾಗದಲ್ಲೇ ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಕಟ್ಟಿದ್ದೆ ಅಷ್ಟೇ. ಓಕೆ, ಸೋ ಮ್ಯಾನೇಜ್ ಅಂದ್ರೆ ಈಗ ಕುರಿ ಅಥವಾ ಯಾವುದೇ ಒಂದು ಕೋಳಿ ಸಾಕ್ತೀವಿ ಅಂತಂದ್ರೆ ಬೇಗ ಆರೋಗ್ಯ ಸಮಸ್ಯೆ ಕಾಣ ಬರುತ್ತೆ. ಸೋ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡ್ತೀರಾ ನೀವು? ಅಂದ್ರೆ ಕುರಿ ಕೋಳಿ ಅಂದ್ರೆ ಮನೆಯಲ್ಲಿ ಆಲ್ಮೋಸ್ಟ್ ಆಗಿ ನಮ್ಮ ಹಿರಿಯರು ದನಕರುಗಳನ್ನು ಕಟ್ಟಿರೋದು ಅಭ್ಯಾಸ. ಫಸ್ಟ್ ನಿಂದನೂ ನಮ್ಮ ಮನೆಯಲ್ಲಿ ಒಂದಿಲ್ಲ ಒಂದು ಹಸುಗಳು ಇದ್ದೇ ಇದ್ದು. ಸೋ ಹಿರಿಯರಲ್ಲಿ ನನ್ನಂತೆಲ್ಲ ನನಗೆ ಹಿಂಗಾಗಿದೆ ಅಂತಂದಾಗ ಹಿರಿಯರು ಇದನ್ನ ಔಷಧ ಹಾಕು ಅದು ಔಷಧ ಹಾಕು ನಾನು ಸೋ ಅವ್ರು ಹೇಳಿರೋ ಮಾರ್ಗದರ್ಶನ ಪ್ರಕಾರ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಇಲ್ಲ ಅಂತಂದ್ರೆ ಹೋಗಿ ಡಾಕ್ಟರ್ನ ಸಂಪರ್ಕಿಸಿ ಅವ್ರಿಗೆ ಯಾವುದೇನ ಔಷಧಿ ಕೊಡ್ತಾರೋ ಅದನ್ನ ತಂದು ಅವ್ರಿಗೆ ಕೊಡ್ಸಕ್ಕಾಗ್ತಿದೆ ಅಷ್ಟೇ. ಸೋ ಇದರ ಜೊತೆ ಜೊತೆಗೆ ಈರುಳ್ಳಿ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ಸರ್, ಹೆಂಗೆ ಅದು ಈಗ ಇಳುವರಿ ಬರ್ತಾ ಇದೆಯಾ ಹೇಗೆ? ಬಂದಿದೆ ಮೇಡಮ್. ಈರುಳ್ಳಿ ಯಾಕೆ ಬೆಳಿ ಈರುಳ್ಳಿ ಬೆಳೆದು ಅಂದ್ರೆ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದು ಕಂಟಿನ್ಯೂಸ್ ಇದೆ ನಮ್ಮ ರೈತರು. ಸೊ ನಮ್ಮ ಗ್ರಾಮದಲ್ಲಿ ಮೆಕ್ಕೆಜೋಳ ಈಗ ಕಬ್ಬು ಈರುಳ್ಳಿ ಈರುಳ್ಳಿ ಅಂತಂದ್ರೆ ಫೇಮಸ್. ಈರುಳ್ಳಿ ಬೆಳೆಯೋದು ಅದು ರೇಟ್ ಇರದೆ ಹೋದ್ರೆ ನಮ್ಮ ಉಟ್ಕೊಂಡಿರೋ ಬಟ್ಟೆನೂ ಕೂಡ ಅಲ್ಲೇ ಹಾಕಿ ಬರೋದು ಪರಿಸ್ಥಿತಿ ನಮ್ಗೆ ಅದು ಸರ್ವೇ ಸಾಮಾನ್ಯವಾಗಿ ಇದ್ದಿರ್ತಕ್ಕಂಥ. ಇವತ್ತಿಗೂ ಕೂಡ ನಾನು 3 ಎಕರೆ ಈರುಳ್ಳಿಯನ್ನು ಬೆಳೆದಿದ್ದೀನಿ. ಸೊ ಇವತ್ತು ಮಾರ್ಕೆಟಲ್ಲಿ ಬೆಲೆ ಇಲ್ಲ ಹೌದಾ. ಇವತ್ತು 500 ರೂಪಾಯಿ 600 ರೂಪಾಯಿ ಕ್ವಿಂಟಲ್ ಗಟ್ಟಲೆ ಕೇಳ್ತಾ ಇದ್ದಾರೆ. ಇವತ್ತು ನಾನು 500-600 ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ದೆ ಆದರೆ ಸೊ ಸುಮಾರು ನನಗೆ ಒಂದು 2-2.5 ಲಕ್ಷ ರೂಪಾಯಿ ಬರುತ್ತೆ. ಆದರೆ ಅಲ್ಲಿ ಮೇಂಟೆನೆನ್ಸ್ ಚಾರ್ಜ್ಗೆ ಯಾವುದೇ ರೀತಿ ಉಳಿಯೋಂಗಿಲ್ಲ. ಸೊ ಹೀಗಾಗಿ ನಾನು ಇವತ್ತು ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಆರ್ಗ್ಯಾನಿಕ್ವಾಗಿ ಬೆಳೆದಿದ್ದೇನೆ. ಅಂದರೆ ಭೂಮಿಗೆ ಫಸ್ಟ್ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಿದ ಮ್ಯಾಗ ಆರ್ಗ್ಯಾನಿಕ್ವಾಗಿ ಫಸ್ಟ್ ಅಡಾಪ್ಟ್ ಆಗಂಗಿಲ್ಲ ಅಂತೇಳಿ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಬಳಸಿ ಉಳಿದಿದ್ದು ಗೋವಿನ ವಿಸರ್ಜನೆ ಅಂದರೆ ಗೋವಿನ ಉಚ್ಚೆಯನ್ನು ಯೂಸ್ ಮಾಡಿ ಮತ್ತು ಹಿಟ್ಟು ಮತ್ತು ಬೆಲ್ಲವನ್ನು ಯೂಸ್ ಮಾಡಿ ಬೆಳೆಗೆ ಬಿಟ್ಟಿದ್ದೀನಿ. ಅದು ಫಸಲು ಚೆನ್ನಾಗಿ ಬಂದಿದೆ. ಓಕೆ ಸರ್, ಈಗ ಎಷ್ಟು ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ? ಯಾಕಂದ್ರೆ ನಮಗೆ ಮಾರ್ಕೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿಕರು ಈಗ ಅಲ್ಲೇ ಸೋಲ್ತಾ ಇದ್ದಾರೆ. ಮಾರ್ಕೆಟ್ ಹೇಗೆ ಮಾಡೋದು, ಹೆಂಗೆ ಜನರಿಗೆ ರೀಚ್ ಮಾಡಿಸೋದು, ಹೆಂಗೆ ಪ್ರಾಫಿಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೀವು ಯಾವ ರೀತಿಯಾಗಿ ಮಾರ್ಕೆಟ್ ಮಾಡಬೇಕು? ಇವಾಗ ನಾವು ಮಾರ್ಕೆಟ್ ಅಂತಂದರೆ ಅಲ್ಲಿ ಬರುವಂಥ ವ್ಯಕ್ತಿಗೆ ಅಲ್ಲೇ ಬಂದಾಗ ಅಲ್ಲೇ ನಮ್ಮ ಸೈಟಲ್ಲೇ ಕೊಟ್ಬಿಡ್ಬೇಕು ಅನ್ನೋ ಲೆಕ್ಕಕ್ಕಿದೆ. ಸೊ ಅವರು ಬಂದಮೇಲೆ ಯಾವ ರೀತಿ ರೇಟ್ ಇರುತ್ತೆ ಆ ರೇಟಿನ ಮ್ಯಾಗ ಒಂದು ಲೆಕ್ಕಾಚಾರ ಅಷ್ಟೇ. ಓಕೆ ಸರ್, ಈಗ ಪ್ರೆಸೆಂಟ್ ಈಗ ವರ್ಕ್ಶಾಪ್ ನಡೀತಾ ಇದೆ. ಸೊ ಕೃಷಿಕನಾದರೆ ಸಾಲದು, ಕೃಷಿ ಉದ್ಯಮಿ ಆಗಬೇಕಾ ಅಂತ. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನು ಸರ್, ಯಾಕಂದರೆ ನೀವು ಒಂದಷ್ಟು ಯೋಚನೆ ಮಾಡ್ಕೊಂಡು ಬಂದಿರ್ತೀರಾ ಸರ್, ಹತ್ರ ಈ ರೀತಿಯಾಗಿ ಪ್ರಶ್ನೆ ಕೇಳಬೇಕು, ಈ ರೀತಿಯಾಗಿ ನಂಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಂಗೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಅಂದರೆ ನನಗೆ ಈ ಸದ್ಯ ಇವಾಗ ನನ್ನ ಗ್ರಾಮದಲ್ಲಿ ಬೆಳೀತಕ್ಕಂಥ ಮೆಕ್ಕೆಜೋಳ, ಕಬ್ಬು ಮತ್ತು ಈರುಳ್ಳಿ ಹೆಚ್ಚಾಗಿ ಬೆಳೆಯೋದು ವಾಣಿಜ್ಯ ಬೆಳೆ ಬೆಳೀತಾ ಇದ್ದೀವಿ. ಸೊ ಅಲ್ಲಿ ಮಾರ್ಕೆಟ್ ನಮ್ಮ ರೈತ ನನ್ನಂಥ ರೈತರಿಗೆ ಬೆನಿಫಿಟ್ ಆಗುವಂಗೆ ಅದೇ ಬೆಳೆಯನ್ನು ನಾನು ಯೂಸ್ ಮಾಡ್ಕೊಂಡು ಮಾರ್ಕೆಟ್ ಮಾಡೋದು, ರೈತರಿಗೆ ಹಂಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಅದಕ್ಕಾಗಿ ಇವತ್ತಿಂದು ರೈತ ಉದ್ಯಮಿ ವರ್ಕ್ಶಾಪಿಗೆ ನಾನು ಅಟೆಂಡ್ ಆಗಿರೋದಷ್ಟೇ. ಓಕೆ ಓಕೆ ಸರ್, ಈಗ ನೀವು ಆಲ್ರೆಡಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಿದ್ರೆ ಅದರ ಜೊತೆ ಜೊತೆಗೆ ಆನಿಯನ್ ಕೂಡ ಬೆಳೀತಾ ಇದ್ರೆ ಅಂತ ಹೇಳಿದ್ರಿ, ಮುಂದೆ ಒಂದು ಫ್ಯೂಚರ್ ಪ್ಲಾನ್ ಇರುತ್ತೆ ಸರ್, ಈ ಕೂಡ ಇದಕ್ಕೆ ಕೂಡ ಕೃಷಿ ನಾನು ಸ್ಟಾರ್ಟ್ ಮಾಡಬೇಕು ಅಥವಾ ಇದ್ದ ಕೃಷಿಯಲ್ಲೇ ಈ ರೀತಿಯಾಗಿ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ, ಆ ಥರ ಏನು ಪ್ಲಾನನ್ನು ಇಟ್ಕೊಂಡಿದ್ದೀರ? ನನ್ನ ಡೇರಿ ಫಾರ್ಮನ್ನು ಉತ್ತುಂಗಕ್ಕೆ ಏರಿಸ್ಬೇಕು ಅನ್ನೋದಿದೆ. ಸೊ ಸುಮಾರು ನನ್ನ ಉದ್ದೇಶಪೂರ್ವಕವಾಗಿ ನನ್ನಂತೆಯಲ್ಲೇ ಒಂದು 10 ಮೆಂಬರ್ಸ್ ಆದರೂ ದುಡಿಬೇಕು. ಸೊ ಅವ್ರಿಗೆ ನಾನು ಸಾಕಷ್ಟು ಮಟ್ಟಿಗೆ ಪೇಮೆಂಟ್ ಕೊಟ್ಟು ಸೊ ನನ್ನಲ್ಲಿ ಡೇರಿ ಫಾರ್ಮಿಂಗನ್ನು ಒಂದು 500-1,000 ಲೀಟರ್ವರೆಗೂ
ಹಾಲು ಉತ್ಪಾದನೆ ಮಾಡಿ ನಂದೇ ಆದಂತ ಒಂದು ಬ್ರ್ಯಾಂಡ್ ಅನ್ನು ಓಪನ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ನೀವು ಆಲ್ರೆಡಿ ಈಗ ಫ್ರೀಡಂ ಆಪ್ ಅನ್ನು ಯೂಸ್ ಮಾಡ್ತಾ ಇದ್ದೀರ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರ ಕೃಷಿಯನ್ನ ಕೂಡ ಸ್ಟಾರ್ಟ್ ಮಾಡಿದ್ರ ಸೋ ನಿಮ್ಮ ಲೈಫ್ ನಲ್ಲಿ ಫ್ರೀಡಂ ಆಪ್ ಯಾವ ರೀತಿಯಾಗಿ ಬದಲಾವಣೆಯನ್ನ ತಂದಿದೆ ಫ್ರೀಡಂ ಆಪ್ ಬದಲಾವಣೆ ಅನ್ನೋದು ಬಹಳ ಅದ್ಭುತವಾಗಿರತಕ್ಕಂತ ಬದಲಾವಣೆ ತಂದಿದೆ ನಾನು ಸೋ ಇವತ್ತು ನಾನು ಒಂದು ಯಾವುದೇ ಒಂದು ಕೆಲಸ ಬಿಟ್ಟು ಬಂದಿನಿ ಅಂತಂದ್ರೂ ಕೂಡ ಸೋ ಅಲ್ಲಿ ಕಳವಳ ಇಲ್ಲ ಒಂದು ನೆಮ್ಮದಿ ಇದೆ ಆದ್ರೂ ಏನೋ ಒಂದು ಸಕ್ಸೆಸ್ ಮಾಡ್ತಿದೀನಿ ಇಲ್ಲಿ ಏನೋ ಒಂದು ಕಲಿತಿದೀನಿ ಅನ್ನೋದು ಆ ಫ್ರೀಡಂ ಆಪ್ ನಿಂದ ಕಲ್ತಿರೋದು सो सुमार मोदी नान सुमार दुड्डन वेस्ट याद खर्च में बट फ्रीडम ऐप नान 5 वर्ष कोर्स दुड्डन हाकू नन व्यर्थ अन्सिल बेनिफिट है वाले कोर्स इलाविष्ट कोर्स सो पेरेंट्स मकलन बेसोद रीतू दुड्डन इन्वेस्टमेंट बगेनू है सो डेरी फार्मल ना हेन ग्रोथ का रीति 1 to Z ए टू जेड अनो लेखक कोर्स को फ्रीडम ऐप इद्रिंदा देश कटबू देश बेसबू ना बेबू रैतर उद्धार आगबू उद्देश्य अस्टे ओके सर थैंक यू सो मच सर निम जो मतना तुम खुशी आयु सो कृषि इन साधने नम फ्रीडम ऐप कड़ी केकोलती थैंक यू सो मच नमस्कार सो नोड़ल्वा स्नेहितरे महेश चौहान कॉपरेटिव बैंक नल्ली मैनेजर आगे केस कूड़ा मूर् तिंगल हिंदे आ केस के रिसाइन मारतारे सो अदाद मेले कुरी मेके साकाणिकेयन्न ओंद कड़े मारतिदरे इन्नोंदु कड़ेयल्ली आनियन कूड़ा बेळेतिदरे अदरल्ली कूड़ा सक्सेस आगिदारे मुंदे इन्नष्टु कृषियल्ली साधने माडबेकु अंत अन्कोंडिदारे सो नीवु कूड़ा कृषि माडबेकु अंत इद्रे कृषियल्ली साधने माडबेकु अंत इद्रे ईगले फ्रीडम आप अन्नु डाउनलोड माडि अल्ली 1000क्कू हेच्चु कोर्स इदे ईजियागि कृषि ऐडियास् गळु निमगे सिगुत्ते सो मत्ते ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ಜೊತೆ ಮತ್ತೊಂದು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ